ನಮಸ್ಕಾರ. ವರ್ಲ್ಡ್ ಟಾಪ್ ರಿಚ್ 4 ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ? ಇಡೀ ಜಗತ್ತಿನಲ್ಲೇ, ಇಡೀ ವರ್ಲ್ಡಲ್ಲೇ ಈ 4 ರಾಶಿ ನಕ್ಷತ್ರಗಳು ತುಂಬ ರಿಚ್ಚು, ತುಂಬ ಶ್ರೀಮಂತರು, ಆಗರ್ಭ ಶ್ರೀಮಂತರು. ಚೆಕ್ ಮಾಡ್ಕೊಳ್ಳಿ ನೀವು ಬೇಕಿದ್ದರೆ. ನೋಡಿ, ಈ ರಾಜಕೀಯದಲ್ಲಿರ್ಬೋದು, ಪೊಲಿಟಿಕಲ್ ಸೈಡ್ ಇರ್ಬೋದು, ಚಲನಚಿತ್ರದಲ್ಲಿ ರಂಗದಲ್ಲಿರ್ಬೋದು, ಫಿಲಮ್ ಲ್ಯಾಂಡಲ್ಲಿ, ರಂಗಭೂಮಿಯಲ್ಲಿರ್ಬೋದು, ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿರ್ಬೋದು, ITBT ಸೆಕ್ಟರ್ಸ್ಗಳಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿರೋ, ವ್ಯಾಪಾರ ಮಾಡಿರೋರಾಗ್ಬೋದು, ಉದ್ಯಮಿಗಳಾಗಿರ್ಬೋದು, ಈ ಸ್ಟೇಟ್ ಗೌರ್ನಮೆಂಟ್ ಜಾಬುಗಳಲ್ಲಿ, ಸೆಂಟ್ರಲ್ ಗೌರ್ನಮೆಂಟ್ ಜಾಬುಗಳಲ್ಲಿ, ಸರ್ಕಾರಿ ಉದ್ಯೋಗದಲ್ಲಿ ಇರುವವರು, ಈ ಡಾಕ್ಟರ್ಸ್ಗಳಾಗಿರೋರು, ಸರ್ಜನ್ಸು, ಫಿಸಿಷಿಯನ್ಸ್ಗಳಾಗಿರೋರು, ದೊಡ್ಡ ದೊಡ್ಡ ಲಾಯರ್ಸ್ಗಳು, ಅಡ್ವೊಕೇಟ್ಗಳು, ಜಡ್ಜ್ಗಳು ಆಗಿರೋದು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ಬೋದು, ಮಿಲಿಟ್ರಿ ನೇವಿಯಲ್ಲಿರ್ಬೋದು, ಟೀಚಿಂಗ್ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಆ ಕ್ಷೇತ್ರ ಈ ಕ್ಷೇತ್ರ ಅಂತಲ್ಲ, ಏನು ಏನಿದೆ ಸಮಾಜದಲ್ಲಿ, ಯಾವ್ಯಾವ ಕ್ಷೇತ್ರಗಳಿದ್ದಾವೆ, ಎಲ್ಲ ಕ್ಷೇತ್ರದಲ್ಲೂ ಹೆಸರು, ಕೀರ್ತಿ, ದುಡ್ಡು, ಹಣ, ಆಸ್ತಿ, ಬಂಗಾರ ಮಾಡುವ ಟಾಪ್ 4 ರಾಶಿ ನಕ್ಷತ್ರಗಳು. ಇವರಿಗೆಲ್ಲ 35ನೇ ವರ್ಷ ಅಥವಾ 40 ವರ್ಷ ಆದ ನಂತರ ಖಂಡಿತವಾಗಲೂ ಶ್ರೀಮಂತರು ಆಗೇ ಆಗ್ತಾರೆ. ಯಾವ್ಯಾವ ಗೊತ್ತಾ? ಕರ್ಕಾಟಕ ರಾಶಿನವರು, ಆಶ್ಲೇಷ ನಕ್ಷತ್ರ, ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ. ಎರಡನೇದು ವೃಶ್ಚಿಕ ರಾಶಿ ಜ್ಯೇಷ್ಠ, ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ, ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, ಕುಂಭರಾಶಿ ಶತಭಿಷ, ಕುಂಭರಾಶಿ ಪೂರ್ವಭದ್ರ ನಕ್ಷತ್ರ. ಈ 4 ರಾಶಿ ನಕ್ಷತ್ರದರು. ಇದರ ಜೊತೆಗೆ ಇನ್ನೆರಡು ಆಪ್ಷನ್ಸ್ ಹೇಳೋದಾದರೆ, ಈ ಮೇಷರಾಶಿ ಭರಣಿ ನಕ್ಷತ್ರ, ಇನ್ನು ಧನುರ್ರಾಶಿ ಪೂರ್ವಾಷಾಢ ನಕ್ಷತ್ರ, ಧನುರ್ರಾಶಿ ಮೂಲಾ ನಕ್ಷತ್ರ, 4ನೇ ಪಾದ ಮಂಗಳವಾರ ಅಥವಾ ಗುರುವಾರ ಅಥವಾ ಶುಕ್ರವಾರ ಅಥವಾ ಶನಿವಾರದಂದು ಹುಟ್ಟಿದವರು. ನೋಡ್ರಿ, ಧನುರ್ರಾಶಿ ಮೂಲಾ ನಕ್ಷತ್ರದಲ್ಲಿ ಮುಕೇಶ್ ಅಂಬಾನಿಯವರು ಇರೋದು, ಅರ್ಥ ಮಾಡ್ಕೊಳ್ಳಿ. ಮೂಲಾ ನಕ್ಷತ್ರ ಸಾಕ್ಷಾತ್ ಸರಸ್ವತಿ, ಆಂಜನೇಯ ಸ್ವಾಮಿ, ರಾವಣ, ಈ ಮೂಲಾ ನಕ್ಷತ್ರದಲ್ಲಿ ಪಾರ್ವತೀ ದೇವಿ, ಕಾಳಿದೇವಿ ಮೂಲಾ ನಕ್ಷತ್ರದಲ್ಲಿರೋದು. ಇವರೆಲ್ಲ ನೋಡ್ರಿ, ಈ ವೃಶ್ಚಿಕ ರಾಶಿಯಲ್ಲಿ ಸಾಧನೆ ಮಾಡಿರೋದು ನರೇಂದ್ರ ಮೋದಿಯವರು, ಸಿದ್ದರಾಮಯ್ಯ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಯಶ್ ಇರ್ಬೋದು, ಸಾಕಷ್ಟು ಜನ ಸಾಧಕರಿದ್ದಾರೆ. ಕರ್ಕಾಟಕ ರಾಶಿಯೇ ಆಶ್ಲೇಷ ನಕ್ಷತ್ರ, ಅಂಬರೀಷ್ ಇರ್ಬೋದು, ಉಪೇಂದ್ರ ಇರ್ಬೋದು, ಅಮೀರ್ ಖಾನ್ ಇರ್ಬೋದು, ಹಿಟ್ಲರ್, ಮಹಾತ್ಮ ಗಾಂಧಿ. ಮಕರ ರಾಶಿಯಲ್ಲಿ ತುಂಬ ಜನ ಸಾಧಕರಿದ್ದಾರೆ, ತುಂಬ ಜನ ಫಿಲ್ಮ್ ಲ್ಯಾಂಡಲ್ಲಿ, ಚಿತ್ರರಂಗದಲ್ಲಿ, ದರ್ಶನ್, ಸುದೀಪು, ರಜನೀಕಾಂತ್. ಕುಂಭರಾಶಿಯಲ್ಲಿ ದೇವೇಗೌಡರು, ತುಂಬ ಜನ ಇದ್ದಾರೆ. ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಧನುರಾಶಿ ಮೂಲಾ ನಕ್ಷತ್ರದಲ್ಲಿ ಮುಕೇಶ್ ಅಂಬಾನಿ. ನೋಡಿ, ಹೇಳ್ತಾ ಹೋದರೆ ಸಿಕ್ಕಾಬಟ್ಟೆ ಸಾಧಕರಿದ್ದಾರೆ, ಕಲಾವಿದರಿದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಿರೋರಿದ್ದಾರೆ, ಕವಿಗಳಿದ್ದಾರೆ, ಸಿಕ್ಕಾಬಟ್ಟೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಾಧನೆಗಳು, ಉದ್ಯಮದಲ್ಲಿ ಉದ್ಯಮಿಗಳಾಗಿದ್ದಾರೆ. ಆ ಕ್ಷೇತ್ರ ಈ ಕ್ಷೇತ್ರ ಅಂತಲ್ಲ, ಎಲ್ಲ ಕ್ಷೇತ್ರದಲ್ಲೂ ಹೆಸರು, ಕೀರ್ತಿ, ಹಣ, ಆಸ್ತಿ, ಅಂತಸ್ತು ಖಂಡಿತವಾಗಲೂ ಈ ರಾಶಿ ನಕ್ಷತ್ರದವರು ಮಾಡೇ ಮಾಡ್ತಾರೆ. 35ನೇ ವರ್ಷ ಆದ ನಂತರ, 40 ವರ್ಷ ಆದ ನಂತರ. ಇಲ್ಲ ಗುರುಗಳೇ, ನಾವು ಇದರಲ್ಲಿ ಯಾಕೋ ಫೇಲೂರ್ ಆಗಿದ್ದೀವಿ ಅಂದರೆ, ನಿಮ್ಮ ಆಯ್ಕೆಗಳು ತಪ್ಪಿರುತ್ತೆ. ಉದ್ಯೋಗದ ಆಯ್ಕೆ, ನಿಮ್ಮ ಒಂದು ಆಯ್ಕೆ, ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ. ನೋಡಿ, ಕೃಷಿಯಲ್ಲೂ ವ್ಯವಸಾಯದಲ್ಲೂ ತುಂಬ ಹೆಸರು ಮಾಡಿರ್ತಾರೆ ಇವರು. ಸ್ಪೋರ್ಟ್ಸುಗಳಲ್ಲಿ, ಜಿಮ್ಮುಗಳಲ್ಲಿ, ಕ್ರೀಡೆಗಳಲ್ಲಿ ನ್ಯಾಷನಲ್ ಪ್ಲೇಯರ್ಸು, ಇಂಟರ್ನ್ಯಾಷನಲ್ ಪ್ಲೇಯರ್ಸು ಇದೇ ರಾಶಿ ನಕ್ಷತ್ರದಲ್ಲಿರ್ತಾರೆ. ಹೇಳ್ತೀನಲ್ಲ, ಆ ಕ್ಷೇತ್ರ ಈ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲಿ ಮಿಂಚಿರ್ತಾರೆ. ನೀವೇನಾನ ಆಗಿಲ್ಲ ಅಂದರೆ ಸ್ವಯಂ ಕೃತ ಅಪರಾಧಗಳು ಮಾಡ್ಕೊಂಡಿರ್ತೀರ. ನಿಮ್ಮ ಆಯ್ಕೆಗಳು ಸರಿಯಾದ, ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ ಸರಿ ಇರಲ್ಲ. ನಮಸ್ಕಾರ.